ಈ ಕರೋನಾ ನಡುವೆಯೇ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗೆ ಬಿಜೆಪಿಯಲ್ಲಿ ಬಹಳ ದೊಡ್ಡದಾದಂತಹ ಪೈಪೋಟಿ ಕಾಣಿಸ್ತಾ ಇದೆ ರತ್ನ ತುಳಸಿ ಮುನಿರಾಜುಗೌಡ ನಡುವೆ ಜಿದ್ದಾಜಿದ್ದಿ ಉಂಟಾದಂತಹ ಹಿನ್ನೆಲೆಯಲ್ಲಿ ಸದ್ಯದಲ್ಲೇ ಸಂಧಾನ ಸಭೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮುನಿರತ್ನ ತುಳಸಿ ಮುನಿರಾಜುಗೌಡ ನಡುವೆ ಸಂಧಾನ ಸಭೆ ಏರ್ಪಡುತ್ತಾ ಸಂಧಾನಕ್ಕೆ ಒಪ್ತಾರ ತುಳಸಿ ಮುನಿರಾಜುಗೌಡ ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿದೆ ರಾಜರಾಜೇಶ್ವರಿ ನಗರ ಬಿ ಜೆ ಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿರುವಂಥ ತುಳಸಿ ಮುನಿರಾಜುಗೌಡ ಮುನಿರತ್ನ ವಿರುದ್ಧ ಮೊದಲಿನಿಂದಲೂ ಕೂಡ ಒಂದು ಫೈಟ್ ಮಾಡಿಕೊಂಡೇ ಬಂದಿದ್ರು ಇನ್ನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಪರಮಾಪ್ತ ಕೂಡ ಹೌದು ತುಳಸಿ ಮುನಿರಾಜುಗೌಡ ತುಳಸಿ ಮುನಿರಾಜುಗೌಡ ಮನವೊಲಿಸಿ ಮುನಿರತ್ನವರಿಗೆ ಟಿಕೆಟ್ ಕೊಡಲು ಸಿ ಎಂ ಈಗ ನಿರ್ಧಾರ ಕೈಗೊಂಡಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಾವ ನಿಲುವನ್ನು ತಾಳುತ್ತೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರಲು ಮತ್ತು ಬಿ ಜೆ ಪಿ ಸರ್ಕಾರವನ್ನು ನಡೆಸಲು ಅಧಿಕಾರಕ್ಕೆ ಬರಲು ಮುನಿರತ್ನಂ ಅವರ ಪಾತ್ರ ಕೂಡ ಇದೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿ ಸಹಜವಾಗಿ ಮುನಿರತ್ನ ಅವರಿದ್ದಾರೆ ಇನ್ನು ತುಳಸಿ ಮುನಿರಾಜುಗೌಡ ಅವರು ಕೂಡ ನಾನು ಪ್ರಬಲವಾದ ಆಕಾಂಕ್ಷಿ ಅನ್ನುವ ಒಂದು ಇಂಗಿತದೊಂದಿಗೆ ಅಲ್ಲಿಯೂ ಕೂಡ ಅವರು ಒಂದು ಪೈಪೋಟಿಯನ್ನು ನಡೆಸಿದ್ದಾರೆ ಮುನಿರತ್ನಂ ಅವರ ವಿರುದ್ಧ ಮುಂಚೆಯಿಂದಲೂ ಕೂಡ ಅಷ್ಟಕ್ಕಷ್ಟೇ ಅವರ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಿಸಿದಂಥ ಒಂದು ವಿಚಾರ ಗೊತ್ತಿದೆ ಅಂದರೆ ಮುನಿರತ್ನಮ್ಮ ಅವರ ವಿರುದ್ಧ ತುಳಸಿ ಮುನಿರಾಜುಗೌಡ ಅವರು ಕೇಸನ್ನ ಕೂಡ ದಾಖಲಿಸಿದರು ತದನಂತರದಲ್ಲಿ ನಡೆದಂಥ ಬೆಳವಣಿಗೆಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಒಂದು ಪಕ್ಷ ಅಂತ ಬಂದಾಗ ಇಲ್ಲಿ ಬಹಳಷ್ಟು ಅಭಿಪ್ರಾಯ ಭೇದಗಳಿರುತ್ತವೆ ಭಿನ್ನಾಭಿಪ್ರಾಯಗಳಿರುತ್ತವೆ ಎಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ಹೋಗುವಂಥ ಅನಿವಾರ್ಯತೆ ಇರುತ್ತೆ ಒಂದು ಹೊಣೆಗಾರಿಕೆ ಇರುತ್ತೆ ಹೀಗಾಗಿ ತುಳಸಿ ಮುನಿರಾಜುಗೌಡ ಅವರು ಈಗ ಒಂದು ದೊಡ್ಡ ತಲೆನೋವಾಗಿದ್ದಾರೆ ಯಡಿಯೂರಪ್ಪ ಅವರಿಗೆ ಆದರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅಂತ ಬಂದಾಗ ಅವರಿಗೆ ಆ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಆ ಕ್ಷೇತ್ರವನ್ನು ವಶಪಡಿಸಿಕೊಳ್ಬೇಕು ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಶಾಸಕರಾಗಬೇಕು ಅನ್ನುವ ಇಚ್ಛೆ ಮಾತ್ರ ಇರುತ್ತೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಆಧಾರದ ಮೇಲೇ ಇಲ್ಲಿಯ ಬೆಳವಣಿಗೆಗಳು ಗರಿಗೆದರುತ್ತವೆ ಒಟ್ನಲ್ಲಿ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳು ಈಗ ಬೈ ಎಲೆಕ್ಷನ್ ಅಖಾಡಕ್ಕೆ ಸಾಕ್ಷಿಯಾಗಿದ್ದಾವೆ ಒಂದಿಷ್ಟು ಪೈಪೋಟಿ ಜಿದ್ದಾಜಿದ್ದಿ ರಾಜಕೀಯ ರಂಗು ಈಗ ನಾವು ಗಮನಿಸ್ಬೋದಾಗಿದೆ ಹಾಗಾದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾವ ವಿಚಾರಗಳನ್ನು ಆಧರಿಸಿ ಇಲ್ಲಿ ಟಿಕೆಟ್ ಕೊಡ್ತಾರೆ ಗೆಲ್ಲುವ ಕುದುರೆಗೆ ಟಿಕೆಟ್ ಕೊಡ್ತಾರೆ ನಿಜ ಆದರೆ ಇಲ್ಲಿ ತುಳಸಿ ಮುನಿರಾಜುಗೌಡ ಅವರು ಮತ್ತು ಮುನಿರತ್ನಂ ಅವರ ನಡುವೆ ಇರುವಂತಹ ಸ್ಪರ್ಧೆಗೆ ಇಲ್ಲಿ ಯಾವ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅನ್ಯ ಪಕ್ಷದವರ ವಿರುದ್ಧ ಹೋರಾಟ ಪೈಪೋಟಿ ಸ್ಪರ್ಧೆ ಅನ್ನೋದನ್ನು ನಾವು ನೋಡ್ಬೋದು ಆದರೆ ಇಲ್ಲಿ ಒಂದೇ ಪಕ್ಷದಲ್ಲಿ ಸ್ಪರ್ಧೆ ಇದ್ದಾಗ ಇದು ಹೇಗೆ ಶಿಸ್ತಿನ ಪಕ್ಷದಲ್ಲಿ ಇದನ್ನು ನಿಭಾಯಿಸ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರಗಳು ಸಿಗಬೇಕಾಗಿದ್ದಾವೆ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ವಿಜಯವನ್ನು ಸಾಧಿಸಿದಂಥ ಮುನಿರತ್ನಮ್ಮ ಅವರು ತದನಂತರದ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ದೇವೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಬ್ಯಾಟಿಂಗ್ ಮಾಡುವ ಇಚ್ಛೆಯಿಂದ ಯಡಿಯೂರಪ್ಪ ಅವರ ಕೈ ಬಲಪಡಿಸಲು ಮತ್ತು ಒಂದಿಷ್ಟು ಆಮಿಷಗಳನ್ನು ಅಂತ ಹೇಳಬೇಕಾ ಅಥವಾ ಅವರ ಇಚ್ಛೆಗಳನ್ನು ಪೂರೈಸ್ತೀನಿ ಅಂತ ಮಾತು ಕೊಟ್ಟಿರುವಂಥ ಯಡಿಯೂರಪ್ಪ ಅವರು ಕೊಟ್ಟ ಮಾತನ್ನೇ ಹಾಗೆ ಉಳಿಸಿಕೊಳ್ತಾರೆ ಉಳಿಸಿಕೊಳ್ಳಲೇಬೇಕಾದಂಥ ಒಂದು ಜವಾಬ್ದಾರಿ ಯಡಿಯೂರಪ್ಪ ಅವರ ಹೆಗಲ ಮೇಲಿದೆ ಹೀಗಾಗಿ ಇಲ್ಲಿ ಮಾತನ್ನು ಎಷ್ಟರ ಮಟ್ಟಿಗೆ ಉಳಿಸ್ಕೋತಾರೆ ಅನ್ನೋದು ಬಹಳ ಚರ್ಚೆಗೆ ಗ್ರಾಸವಾಗುವಂಥ ವಿಚಾರ ಮತ್ತು ಬಿ ಎಲ್ ಸಂತೋಷ್ ಅವರು ಯಡಿಯೂರಪ್ಪ ಅವರನ್ನು ಯಾವ ರೀತಿ ಇಲ್ಲಿ ನೋಡಬೇಕಾಗತ್ತೆ ಅಥವಾ ಹೈಕಮಾಂಡ್ ಯಾವ ಮಾತಿಗೆ ಅಥವಾ ಯಾರ ಮಾತಿಗೆ ಮಣೆ ಹಾಕುತ್ತೆ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್ ಪವನ್ ಆರ್ ಆರ್ ನಗರ ಅಖಾಡ ಈ ಕಬ್ಬೂರ್ ಕುಸ್ತಿಗಿಂತ ಜೋರಾಗಿದೆ ಏನೋ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಅನ್ಯ ಪಕ್ಷಗಳ ವಿರುದ್ಧ ಕುಸ್ತಿ ಇದ್ದರೆ ಸ್ಪರ್ಧೆ ಇದ್ದರೆ ಅದು ಮೆಚ್ಚುವಂಥದ್ದು ಆದರೆ ಒಂದೇ ಪಕ್ಷದಲ್ಲಿ ಈ ಸ್ಪರ್ಧೆಯನ್ನು ಈ ಕುಸ್ತಿಯನ್ನು ಯಾವ ರೀತಿ ಬಗೆಹರಿಸ್ತಾರೆ ಎಷ್ಟರ ಮಟ್ಟಿಗೆ ಬಿಸಿ ತುಪ್ಪ ಆಗಿದೆ ಹೊಸ ಅಪ್ಡೇಟ್ಸ್ ಏನಾದರೂ ಲಭ್ಯವಾಗ್ಬೋದಾ ಪವನ್ ರಾಘವ್ ಇದು ಮೊನ್ನೆನೂ ಕೂಡ ಯಡಿಯೂರಪ್ಪನವ್ರನ್ನ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಇಲ್ಲ ಇದು ನಾವು ಕರೆದು ಮಾತಾಡ್ತೀವಿ ಅವ್ರನ್ನ ಅಂತ ಅಂದ್ರೆ ಸಂಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಇವತ್ತು ಸಂಜೆ ಕೋರ್ ಕಮಿಟಿ ಸಭೆ ಇದೆ ಆ ಸಭೆಯಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಕೇಂದ್ರದ ಚುನಾವಣಾ ಸಮಿತಿಗೆ ಇವರು ಒಂದು ಪಟ್ಟಿ ಕಳಿಸ್ಕೊಡ್ತಾರೆ ಉಪಚುನಾವಣೆ ಅಭ್ಯರ್ಥಿಗಳದ್ದು ಈ ಮತ್ತೆ ಆರ್ ಆರ್ ನಗರ ಎರಡೂ ಕ್ಷೇತ್ರಗಳ ಕೋಟ್ ಕಳಿಸುವಂತ ಸಾಧ್ಯತೆಗಳಿದೆ ಅದರಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಇಬ್ಬರು ಹೆಸರು ಕಳಿಸ್ತಾರೆ ಇವರು ಗೌಡ್ರ ಹೆಸರು ಕಳಿಸ್ತಾರೆ ಮುನ್ರತ್ನ ಅವ್ರ ಹೆಸರು ಕಳಿಸ್ತಾರೆ ಆದ್ರೆ ಅಂತಿಮವಾಗಿ ಡೆಲ್ಲಿ ಆಯ್ಕೆ ಆಗ್ಬೇಕಾಗಿರೋದು ಹೆಚ್ಚಿನ ಸಾಧ್ಯ ಸಾಧ್ಯತೆಗಳನ್ನು ನೋಡಿದಾಗ ಫಿಫ್ಟಿ ಫಿಫ್ಟಿ ಪಾಸಿಬಿಲಿಟೀಸ್ ಇದೆ ಅಂದ್ರೆ ಈ ಕಡೆ ಬಿ ಎಲ್ ಸಂತೋಷ್ ಅವರ ಪರಮಾಪ್ತ ಶಿಷ್ಯರಾಗಿರುವಂತ ಮುನ್ರಾಜ್ ಗೌಡ ಅವರು ಒಂದ್ ಕಡೆ ಯಡಿಯೂರಪ್ಪನವರು ಕೊಟ್ಟು ಮಾತು ಹುಡುಸ್ಕೋಬೇಕು ಅನ್ನೋ ಕಾರಣಕ್ಕೆ ಮುನರತ್ನ ಅವರಿಗೆ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಅವ್ರ ಇದೆ ಹೀಗಾಗಿ ಸದ್ಯಕ್ಕೆ ಇವತ್ತು ಸಂಭಾವ್ಯ ಇವರಿಬ್ಬರ ಹೆಸರುಗಳನ್ನು ಕೋರ್ ಕಮಿಟಿಯಿಂದ ಕೇಂದ್ರಕ್ಕೆ ಶಿಫಾರಸ್ ಮಾಡ್ತಾರೆ ಅದಾದ ಬಳಿಕ ಟಿಕೆಟ್ ಮುನ್ರತ್ನ ಅವ್ರಿಗೆ ಕೊಡೋದು ಅಂತ ನಿರ್ಧಾರ ಮಾಡ್ಬಿಟ್ಟಿರೋದ್ರಿಂದ ಯಡಿಯೂರಪ್ಪ ತುಳಸಿ ಮುನ್ರಾಜ್ ಗೌಡ್ರನ್ನ ಸಂಧಾನ ಕರೆದು ಮಾತನಾಡುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಚುನಾವಣೆ ಅಂದ ತಕ್ಷಣ ನೀವು ಒಂದ್ ರೀತಿಯಾಗಿ ವ್ಯವಸ್ಥಿತವಾಗಿ ಹೋದಾಗ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ ಪಕ್ಷದ ಭಿನ್ನಾಭಿಪ್ರಾಯಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಸದ್ಯ ಯಡಿಯೂರಪ್ಪನವರು ಕೂಡ ಆ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಟ್ ಅಷ್ಟು ಸುಲಭ ಇಲ್ಲ ಹಿಂದೆ ಗೋಪಾಲಯವ್ರನ್ನ ಕರ್ಕೊಂಡು ಬಂದು ಬಿಜೆಪಿಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತ ಮಾಜಿ ಉಪಮೇಯರ್ ಹರೀಶ್ ಅವ್ರನ್ನ ಮತ್ತೆ ಮಾಜಿ ಶಾಸಕರಾದಂತ ನೆಲ ನರೇಂದ್ರ ಬಾಬು ಅವ್ರನ್ನ ಕರೆದು ಯಡಿಯೂರಪ್ಪ ಸಂಧಾನ ಮಾಡಿದ್ರು ಅವ್ರು ಒಪ್ಪಿಕೊಂಡು ಗೋಪಾಲಯ್ಯ ಪರ ಪ್ರಚಾರನ ಮಾಡಿದ್ರು ಆದ್ರೆ ಇಲ್ಲಿ ಆ ಸಾಧ್ಯತೆಗಳನ್ನ ಆ ನಾವು ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ತುಳಸಿ ಮುನ್ರಾಜ್ ಗೌಡ್ರು ಮತ್ತೆ ಮುನರತ್ನ ಅವ್ರ ನಡುವೆ ಮೊದ್ಲಿಂದ ಕೂಡ ರಾಜಕೀಯ ವೈಷಮ್ಯಗಳು ರಾಜಕೀಯ ವೈರುಧ್ಯಗಳು ಮೊದ್ಲಿಂದನೂ ಕೂಡ ಇದೆ ಹೀಗಾಗಿ ತುಳಸಿ ಮುನರಾಜ್ಗೌಡ್ರವನ್ ಪವನ್ ಈಗ ಇಲ್ಲಿ ಏನು ಗಮನಕ್ಕೆ ಬರುವಂತ ಅಂಶಗಳು ಮತ್ತಷ್ಟು ಅಂತ ನೋಡೋದಾದ್ರೆ ಈಗೊಬ್ರು ಅಲ್ಲಿ ಪೈಪೋಟಿ ನಡೆಸ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ ನನಗೂ ಕೂಡ ಪ್ರಾಬಲ್ಯ ಇದೆ ನಂದು ಪ್ರಭಾವ ಇದೆ ಅಂತ ಒಂದು ಮೆಸೇಜ್ ಕೂಡ ಕನ್ವೆ ಆಗುತ್ತೆ ತುಳಸಿ ಮನ ಮುನಿರಾಜ್ ಗೌಡರು ಕೂಡ ಆ ಸಾಲನಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ತುಳಸಿ ಮುನಿರಾಜುಗೌಡರು ಕೂಡ ನಾನೇನರಿಗೆ ಕಮ್ಮಿ ನಾನು ಯಾಕ್ರಿ ಗೆಲ್ಲಲ್ಲ ನಾನು ನನ್ನದೇ ಆದಂಥ ಪ್ರಭಾವ ಪ್ರಾಬಲ್ಯ ಎಲ್ಲವೂ ಕೂಡ ಇದೆ ಮತ್ತು ಆರ್ ಎಸ್ ಎಸ್ ಜೊತೆ ಸಂಘಟನಾ ಕಾರ್ಯದರ್ಶಿ ಜೊತೆ ನಾವೆಲ್ಲ ಬಹಳ ಒಂದು ಒಳ್ಳೆ ಒಡ್ಡಾಟ ಇಟ್ಕೊಂಡಿರೋರು ಅನ್ನೋದು ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಅಂಶಗಳು ಹೀಗಿರುವಾಗ ಯಡಿಯೂರಪ್ಪ ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿರೋದು ಕೂಡ ಮುನಿರತ್ನಂ ಅವರ ಸಹಕಾರ ಕೂಡ ಇದ್ದೇ ಇರೋದರಿಂದ ಹೈಕಮಾಂಡ್ಗೆ ಇವೆಲ್ಲವೂ ಗೊತ್ತಿದೆ ಒಂದು ವೇಳೆ ತುಳಸಿ ಮುನಿರಾಜುಗೌಡ ಅವರಿಗೆ ಟಿಕೆಟ್ ಕೊಡೋದೇ ಪಕ್ಕ ಆದರೆ ಯಡಿಯೂರಪ್ಪ ಅವರ ನಾಯಕತ್ವದ ಮೇಲೆ ನಂಬಿಕೆ ಇಲ್ವಾ ಅಥವಾ ಯಡಿಯೂರಪ್ಪ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾಗಿಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ಹೈಕಮಾಂಡ್ನಿಂದ ನಾವು ಅಂದಾಜಿಸಬಹುದಾ ಅನ್ನುವ ಒಂದಿಷ್ಟು ಸಂದೇಶಗಳಿಗೆ ಮುನ್ನುಡಿ ಹಾಡದಂತೆ ಆಗುತ್ತೆ ಅಂತ ಅನಿಸಲ್ವಾ ಅದರ ಜೊತೆಗೆ ತುಳಸಿ ಅವರ ಜೊತೆಗೆ ಯಾವ ರೀತಿ ಸಂಧಾನ ಮಾಡ್ತಾರೆ ಏನು ಹೇಳ್ತಾರೆ ಏನು ಭರವಸೆ ಕೊಡ್ತಾರೆ ಅದರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಪಡೆಯೋದಾದ್ರೆ ಏನು ಹೇಳ್ತೀರಿ ಪವನ್ ರಾಘವ್ ಇವರು ಸರ್ಕಾರ ರಚನೆ ಸಂದರ್ಭದಲ್ಲಿ ಇವರಿಗೆ ನಂಬರ್ ಬೇಕಿತ್ತು ಸದನದಲ್ಲಿ ಇವ್ರ ಮೆಜಾರಿಟಿ ತೋರಿಸ್ಬೇಕಿತ್ತು ಹೀಗಾಗಿ ಅವತ್ತು ಕ್ಷೇತ್ರ ಆಗ್ಲಿ ಅಲ್ಲಿನ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಯಡಿಯೂರಪ್ಪ ಯೋಚನೆನೇ ಮಾಡ್ಲಿಲ್ಲ ಮುನ್ರತ್ನ ಅವ್ರು ಬರ್ಬೇಕಿತ್ತು ಬಂದ್ಬಿಟ್ರು ಆದ್ರೆ ಮುನ್ರತ್ನ ಅವರ ಹಿನ್ನೆಲೆಯನ್ನ ಗಮನಿಸಿದಾಗ ಅಲ್ಲಿ ಇವರದೇ ಮುನ್ರತ್ನ ಅವರ ವಿರುದ್ಧನೇ ತುಳಸಿ ಮುನರಾಜ್ ಗೌಡರಿಗೆ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ನಕಲಿ ವೋಟಿಂಗ್ ವೋಟರ್ ಐಡಿ

ಮುನ್ರತ್ನ ಅವರು ಮುನರತ್ನ ಅವ್ರು ಕೊಡ್ಲೇಬೇಕು ಮಾತು ಕೊಟ್ಬಿಟ್ಟಿದ್ದಾರೆ ಟಿಕೆಟ್ ಅನ್ನ ಕೊಡ್ಸಲೇಬೇಕು ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲ್ಸ್ಕೊಂಡ್ ಬರ್ಲೇಬೇಕು ಯಡಿಯೂರಪ್ಪನವರು ಅವರ ಮುನ್ರತ್ನ ಅವರ ರಾಜಕೀಯ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ಅದನ್ನ ಮಾಡ್ಲೇಬೇಕಾಗುತ್ತೆ ಯಡಿಯೂರಪ್ಪ ನಲ್ಲಿ ಚುನಾವಣಾ ಫಲಿತಾಂಶಕ್ಕಿಂತ ಇಲ್ಲಿ ಯಾರಿಗ ಟಿಕೆಟ್ ಕೊಡ್ತಾರೆ ಅನ್ನುವ ಫಲಿತಾಂಶವೇ ಬಹಳ ಕ್ಯೂರಿಯಾಸಿಟಿ ಮೂಡದಂಗೆ ಕಾಣ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಪವನ್